ಗೌರಿ ಶಾಸಕ ಶಿವಶಂಕರ ರೆಡ್ಡಿಗೆ ನಡುಕ ಪುಡ್ಸ್ವಾಮಿಗೌಡರ ಆರ್ಭಟಕ್ಕೆ ಕಾಂಗ್ರೆಸ್ ಕಂಗಾಲು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮುಖಂಡರನ್ನ ಸೆಳಿತಾ ಇರೋ ಪುಟ್ಸ್ವಾಮಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಹೆಲ್ತ್ ಜೀನಿ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ವೀಕ್ಷಕ ನಮಸ್ಕಾರ ಗೌರಿಬಿದೂರು ವಿಧಾನಸಭಾ ಕ್ಷೇತ್ರ ಸಾಕಷ್ಟು ರಂಗೇರ್ತಾ ಇದೆ ಇಲ್ಲಿ ವಿಶೇಷವಾಗಿ ಇದೇ ಮೊದಲ ಬಾರಿಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇರ್ತಕ್ಕಂಥ ಪುಡಸಾಮೇಗೌಡ್ರ ಹವ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ತಾಯಿದೆ ಅನ್ನೋ ಚರ್ಚೆ ಆಗ್ತಾಯಿದೆ ಸಾಕಷ್ಟು ಪ್ರೋಸೆಸ್ ಮಾಡಿ ಸಾಕಷ್ಟು ಪ್ಲ್ಯಾನ್ ಮಾಡಿ ಪುಡಸಾಮೇಗೌಡರಿಗೆ ಬೇರೆ ಬೇರೆ ಪಕ್ಷಗಳು ಗಾಳ ಹಾಕಿದ್ರು ಕೂಡ ನೋ ನಾನು ಯಾವುದೇ ಪಕ್ಷಕ್ಕೆ ಹೋಗಲ್ಲ ಅಂತ ಕಡಾಖಂಡಿತವಾಗಿ ಖಂಡಿತವಾಗಿ ಹೇಳಿ ಪಕ್ಷೇತರ ಅಭ್ಯರ್ಥಿಗೆ ಕಣಕ್ಕೆ ಇದ್ದಾರೆ ಈ ನಡುವೆ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಮುಖ ನಾಯಕರನ್ನು ಸೆಳೆದು ತಮ್ಮ ಕೆ ಎಚ್ ಪಿ ಅನ್ನೋ ಒಂದು ಬಣ ಏನ್ ಮಾಡ್ಕೊಂಡಿದ್ರೆ ಕೆ ಎಚ್ ಪಿಗೆ ಗೆ ಸೇರ್ಪಡೆ ಮಾಡ್ಕೊಳ್ತಾ ಇದ್ದಾರೆ ವಿಶೇಷವಾಗಿ ಸಿಟ್ಟಿಂಗ್ ಎಮ್ ಎಲ್ ಎ ಶಿವಶಂಕರ್ ರೆಡ್ಡಿ ಅವರನ್ನ ಸೋಲ್ಸೆ ಸೋಲ್ಸ್ತೀನಿ ಅನ್ನೋ ಒಂದು ಪೈಪೋಟಿಯನ್ನು ಕೊಟ್ಟು ಸವಾಲನ್ನ ಎಸ್ದು ಕಾಂಗ್ರೆಸ್ನಲ್ಲಿ ಬಹುತೇಕ ದೊಡ್ಡ ದೊಡ್ಡ ಸ್ಥಳೀಯ ಮುಖಂಡರನ್ನ ಈಗ ಕೆ ಎಚ್ ಪುಟ್ಸ್ವಾಮೇಗೌಡರು ತಮ್ಮ ಬಣಕ್ಕೆ ಸೇರ್ಪಡೆ ಆಗಿದ್ದಾರೆ ಸೊ ಕೆ ಎಚ್ ಪಿ ಅವರ ಒಂದು ವೇಗ ನೋಡ್ತಾ ಉಳಿದವರಿಗೆ ಒಂದು ರೀತಿ ನಡ್ಕ ಶುರುವಾಗ್ತಾ ಇದೆ ವಿಶೇಷವಾಗಿ ಶಿವ ಶಿವಶಂಕರ ರೆಡ್ಡಿ ಕಳೆದ ಐದು ಬಾರಿಯಲ್ಲಿ ಶಾಸಕರಾಗಿದ್ದಾರೆ ಯಾರು ಕೂಡ ಸೋಸಕ್ ಆಗಿಲ್ಲ ಅವ್ರ ಕೈಯಲ್ಲಿ ಲಾಸ್ಟ್ ಟೈಮು ಜೆಡಿಎಸ್ ನ ಜಡ್ ಪಿ ನರಸಿಂಹರಪ್ಪ ಆಗಿದ್ರು ನರಸಿಂಹ ನರಸಿಂಹರ್ತಿ ನರೇಂದ್ರಪ್ಪ ಆಗಿದ್ರು ಗೆದ್ಬಿಡ್ತಾರೆ ಅನ್ಕೊಂಡಿದ್ರು ಬಟ್ ಇದೇ ರೀತಿ ಸಾಕಷ್ಟು ಅಭ್ಯರ್ಥಿಗಳು ಜಾಸ್ತಿ ಆಗಿದ್ರು ಡಿವೈಡ್ ಆಗೋಯ್ತು ಈ ಬಾರಿ ಬಿಡೋದೇ ಇಲ್ಲ ಅಂತ ಪುಡ್ಸ್ವಾಮಿ ಅವರು ಪ್ಲಾನ್ ಮಾಡಿದ್ದಾರೆ ಈ ಸರಿ ಅಲ್ಲಿ ವರ್ಸಸ್ ಫೈಟ್ ಆಗ್ತಾ ಇದೆ ಹೌದು ವೋಟ್ ಚದರ್ತಾ ಇಲ್ಲ ಪುಡ್ಸ್ವಾಮಿ ಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ ಶಿವಶಂಕರ್ ರೆಡ್ಡಿ ತೊಂಬತ್ತೊಂಬತ್ತರಿಂದ ಇಂಡಿಪೆಂಡೆಂಟ್ ಕಾಂಗ್ರೆಸ್ ಮಾಡ್ಕೊಂಡು ಬಂದವ್ರೆ ಐದು ಸಾರಿ ಶಾಸಕರು ಆರನೇ ಬಾರಿ ಗೆಲ್ತಿ ಅಂತಾರೆ ಬಟ್ ಅದಕ್ಕೆ ದೊಡ್ಡ ಗೌಡ್ರು ಅಡಗಾಲಂಗ್ರು ಗೌಡ್ರು ಸ್ಟ್ರಾಟಜಿ ಆರ್ಬಟ ಮಾಡ್ಕೊಂಡು ಮಾಡ್ತಿಲ್ಲ ಸೈಲೆಂಟ್ ಆಗಿ ಕೆಲಸ ಮಾಡ್ತಾರೆ ಎರಡನೇದೇನು ಪುಟ್ಸ್ವಾಮಿ ಗೌಡ್ರಲ್ಲೇನೋ ಇಲ್ಲಿ ಸುಧಾಕರ್ ಇತ್ತ ಕಡೆ ಚಿಕ್ಕಬಳ್ಳಾಪುರ ಸುಧಾಕರ್ಗೆ ಏನಾರ ಮಾಡಿ ಸೋಲ್ಸ್ಲೇಬೇಕು ಶಿವಶಂಕರ್ ಸಿಂಗಲ್ ಏನ ಸುಧಾಕರ್ ಪ್ರಬಲನೇ ದುರ್ಬಲ ಏನಲ್ಲ ಅವ್ರಲ್ಲ ಆಟ ಹಾಕೊಂಡು ಕೂತವ್ರೀಗ ಸೊ ಅದರ ಪರಿಣಾಮ ಅದೂ ಕೂಡ ಅವರಿಗೆ ಪುಟ್ಸ್ವಾಮಿಗೌಡರು ಗೆಚ್ಚಿನ ಬಲ ಜೊತೆಗೆ ಈ ಹಿಂದಿನಷ್ಟು ಆ ಮಲ್ಟಿ ಕಾರ್ನರ್ ಫೈಟ್ ಕಾಣ್ತಲ್ಲ ಈಗ ಮೊದ್ಲು ಸ್ಟಾರ್ಟಿಂಗ್ ಡೇಸ್ ಹಂಗಿತ್ತು ತುಂಬಾ ಜನ ಅಭ್ಯರ್ಥಿ ಪುಟ್ಸಾಮ್ ಗೌಡ ವರ್ಸಸ್ ಶಿವಶಂಕರ್ ರೆಡ್ಡಿ ಬಂತು ಆಮೇಲೆ ಎಲೆಕ್ಷನ್ ಆಗೋವರ್ಗುನು ಇವರು ಇಡೀ ಕಾಂಟಿನ್ಸ್ ಸುತ್ತಿದ್ರು ಆಮೇಲೆ ಕೆಲವೊಂದಿಷ್ಟು ಪ್ರಮುಖ ನಾಯಕರ ಇವ್ರ ಜೊತೆ ಇದ್ರು ಎಲೆಕ್ಷನ್ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ನಡೆದಂತ ತುಂಬಾ ನಾಯಕರು ಈಗ ಇವ್ರಿಗೆ ಸೇರ್ಪಡೆ ಆಗಿದ್ರೆ ಇವ್ರ ಬಣಕ್ಕೆ ಸಪೋರ್ಟ್ ಕೊಡ್ತಾ ಇದಾರೆ ಹಾಗಾಗಿ ಮತ್ತಷ್ಟು ಆನೆ ಬಲ ಬಂದ ಸಹಜ ಏನಾಗುತ್ತೆ ಯಾರ್ ಗೆಲ್ತಾರೆ ಅಂತಿರ್ತಾರೆ ಅವ್ರ ಕಡೆ ಓಡ್ತಿರ್ತಾರೆ ಅಲ್ಲಿ ವಾತಾವರಣ ಹೆಂಗ್ ಸೆಟ್ ಆಗ್ತಿ ನೋಡ್ತಾರೆ ವಾತಾವರಣ ಅಷ್ಟೇ ಪರವಾಗಿ ಮಟ್ಟಿಗೆ ಯಾರು ಮಾಡಿರ್ಲಿಲ್ಲ ರಾಜಕೀಯ ಪುಡ್ಸ್ ಗೌಡ್ ಏನ್ ಸ್ಟ್ರೆಥನ್ ಮಾಡ್ಕೊಂಡ್ ಪಾರ್ಟಿ ಅಂದ್ರೆ ಅವರು ಇಂಡಿಪೆಂಡೆಂಟ್ ಆಗಿ ಹೋಗ್ ಶುರುವಾದಲ್ಲ ಈ ಮಟ್ಟಿಗೆ ಇದ್ ಮಾಡಿರ್ಲಿಲ್ಲ ಇಡೀ ರಾಜ್ಯದಲ್ಲೂ ಅಷ್ಟೇ ಪಕ್ಷೇತ್ರ ಅಭ್ಯರ್ಥಿ ಕೆಲವೊಂದ್ ಜನ ಕೆಲಸ ಮಾಡ್ತಿದಾರೆ ಬಟ್ ಗೌರಿ ಪುಡ್ಸ್ವಾಮಿ ಗೌಡ ನೋಡಿದ ಇನ್ನೂರ ಇಪ್ಪತ್ನಾಲ್ಕ ಕ್ಷೇತ್ರದಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ತುಂಬಾ ಈ ಮಟ್ಟಿ ಕೆಲಸ ಮಾಡ್ತಿರೋದು ಪುರಸಾಮಗೌಡ್ರೆ ಸೊ ಅದು ಏನಾಗ್ತಿದೆ ಈಗ ಯಾರೋ ವೈಟ್ ಡಿವೈಡ್ ಆಗ್ಬಿಡೋದು ಶಿವಶಂಕರ್ ರೆಡ್ಡಿಗೆ ಮುಂದೆಗಡೆ ಈ ಸರ್ ಡಿವೈಡ್ ಇಲ್ಲ ಶಿವಶಂಕರ್ ರೆಡ್ಡಿ ಸೋಲ್ಸ್ಬೇಕು ಅಂತ ಅನ್ಕೊಂಡವರೆಲ್ಲ ಪುಟ್ಸಾಮ್ ಕಡೆ ಹೋಗ್ತಾ ಇದ್ದಾರೆ ಅದರ ಪರಿಣಾಮ ಪುಟ್ಸಾಮ್ ಗೌಡ್ರಿಗೆ ಪವರ್ ಪಾಲಿಟಿಕ್ಸ್ ಲೆಕ್ಕಾಚಾರ ಅಷ್ಟೇ ಅದನ್ನ ಏನಿಲ್ಲ ಇವರು ಇತ್ತಲಾ ಕಡೆ ಐಸರ್ ಎಂ ಎಲ್ ಆಡಳಿತ ವಿರೋಧಿ ಅಲೆಯನ್ನ ಎನ್ಕ್ಯಾಶ್ ಮಾಡ್ಕೋತಾ ಇದಾರೆ ಅಷ್ಟೇ ಯಾರು ಪುಟ್ಸಾ ಗೌಡ್ರು ಜನ ಪ್ರಶ್ನೆ ಕೇಳಿಬಿಡೋಲ್ಲ ಎಸ್ ವೀಕ್ಷಕರ ನಿಮ್ಮ ಗೌರಿಬಿದ್ನೂರು ವಿಧಾನಸಭಾ ಕ್ಷೇತ್ರದ ಮುಂದಿನ ಶಾಸಕರು ಯಾರು ಆಗಬೇಕು ಕಮೆಂಟ್ ಮಾಡಿ ಯಾರು ಅಭ್ಯರ್ಥಿ ಅಂದರೆ ಯಾರು ಗೆದ್ದರೆ ಚೆನ್ನಾಗಿರುತ್ತೆ ನಿಮ್ಮ ಕಾನ್ಸ್ಟಿಟ್ಯನ್ಸಿ ಅಂತ ಕಮೆಂಟ್ ಮಾಡಿ ಜೊತೆಗೆ ಯಾರು ನೆಕ್ಸ್ಟು ಸರ್ಕಾರಕ್ಕೆ ಯಾವ ಸರ್ಕಾರ ಬರಬೇಕು ಯಾರು ಮುಖ್ಯಮಂತ್ರಿ ಆಗಬೇಕು ಎಲ್ಲವನ್ನು ಕೂಡ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿ ವಿಯ ಕಳಕಳಿ ಒಳ್ಳೆ ಅಭ್ಯರ್ಥಿಯನ್ನು ಅರ್ಹ ಅಭ್ಯರ್ಥಿಯನ್ನು ಯೋಗ್ಯರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಒಂದು ಲಿಸ್ಟ್ ಮಾಡ್ಕೊಳ್ಳಿ ಯಾರು ಬೆಸ್ಟು ಅಭ್ಯರ್ಥಿ ಅಂತ ಪಕ್ಷವನ್ನು ಬಿಟ್ಬಿಡಿ ಪಕ್ಷ ಜಾತಿ ಧರ್ಮ ಕುಲ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಯಾರು ದಿ ಬೆಸ್ಟ್ ಅಭ್ಯರ್ಥಿ ಇರೋ ಅಭ್ಯರ್ಥಿಗಳಲ್ಲಿ ಅಂಥವ್ರನ್ನು ಆಯ್ಕೆ ಮಾಡಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ